ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸೆಪ್ಟೆಂಬರ್ 17 ರಂದು ವಿಶ್ವಕರ್ಮ ಜಯಂತಿ ಆಚರಣೆ ಬಗ್ಗೆ ತಾಲೂಕು ದಂಡಾಧಿಕಾರಿಗಳಾದ ರೇಖರವರ ಉಪಸ್ಥಿತಿಯಲ್ಲಿ ಇಂದು ಪೂರ್ವಭಾವಿ ಸಭೆ ಕರೆದಿದ್ದು ಸಮುದಾಯದ ಮುಖಂಡರು ಭಾಗಿಯಾಗಿ ವಿಶ್ವಕರ್ಮ ಜಯಂತಿ ಮಹೋತ್ಸವದ ಬಗ್ಗೆ ಚರ್ಚಿಸಲಾಯಿತು. ಈ ವರ್ಷ ತಾಲೂಕಿನ ಮತ್ತು ನಗರದ ಸಮುದಾಯದ ಪ್ರತಿಯೊಬ್ಬರೂ ಭಾಗವಹಿಸಲು ಸಮುದಾಯದ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿದ್ದು ಅದರಂತೆ ಈ ವರ್ಷ ವಿಶ್ವಕರ್ಮ ಆಚರಣಾ ಸಮಿತಿಯನ್ನು ರಚನೆ ಮಾಡಿದ್ದು ನಗರ ಹೋಬಳಿ ಪಂಚಾಯಿತಿಯ ಪ್ರಮುಖರನ್ನು ಆಚರಣಾ ಸಮಿತಿಗೆ ಆಯ್ಕೆ ಮಾಡಿ ಅದರಂತೆ ಕಾರ್ಯಕ್ರಮದ ರೂಪರೇಷೆಗಳನ್ನು ಸಿದ್ಧತೆ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಅದರಂತೆ ಸೆಪ್ಟೆಂಬರ್ 17 ರಂದು ಗೌರಿ ಗಣೇಶ ಹಬ್ಬದ ವಾತಾವರಣವಿದ್ದು ಇದೇ ತಿಂಗಳು 25 ಸೋಮವಾರದಂದು ಡಿವಿಜಿ ಗಡಿಭವನದಲ್ಲಿ ವಿಶ್ವಕರ್ಮ ಜಯಂತಿ ನಡೆಯಲಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ಆಚರಣಾ ಸಮಿತಿಯ ಮಾರ್ಗದರ್ಶನದಂತೆ ನಡೆಯುವುದಾಗಿ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ತೀರ್ಮಾನಿಸಲಾಯಿತು. ಏನು ಸಜೆಷನ್ಸ್ ಎಲ್ಲ ಏನು ತಗೋಬೇಕು, ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ಮುಖಂಡರು ನಮಗೆ ತಿಳಿಸಿರೋ ಪ್ರಕಾರ 17-18ನೇ ತಾರೀಕು ಹಬ್ಬ ಇರೋದ್ರಿಂದ ಅವರು ಬೇರೆ ಒಂದು ದಿನಾಂಕನ ಕೇಳಿದ್ದಾರೆ. ಅವರು ಡಿಸ್ಕಸ್ ಮಾಡಿಬಿಟ್ಟು ನಂತರ ದಿನಾಂಕನ ನಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಅವತ್ತಿನ ದಿನ ಆಚರಣೆ ಮಾಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ.